ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಮುಂದುವರಿತಾ ಇದೆ. ಸಚಿವ ಸ್ಥಾನ ಸಿಗದ ಕಾರಣ ಹಿರಿಯರ ಮೇಲೆ ಸಾಕಷ್ಟು ಒಂದು ಮುನಿಸನ್ನ ಮಾಡಿಕೊಳ್ತಾ ಇದ್ದಾರೆ ಶಾಸಕರು. ರಾಯರೆಡ್ಡಿ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರಿಗೆ ಏನೋ ಕೋಪ ಬಂದ್ಬಿಟ್ಟಿದೆಯಂತೆ, ಬೇಸರ ಆಗಿದೆಯಂತೆ. ಸಿಎಂ ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ರು, ಏನು ಪ್ರಯೋಜನ ಆಗಲಿಲ್ಲ. ಸುಮ್ಮನೆ ಕರೆದ್ರು, ಎಲ್ಲ ಶಾಸಕರನ್ನ ಒಂದು ಮೀಟಿಂಗನ್ನು ಮಾಡಿದ್ರು, ಏನಾದರೂ ಪ್ರಯೋಜನ ಆಯ್ತೇನಪ್ಪ ಅಂದರೆ ಏನು ಪ್ರಯೋಜನ ಆಗಿಲ್ಲ. ಅದರಿಂದ ಸುರ್ಜೇವಾಲಾ ಅವರ ಮಾತಿಗೂ ಕೂಡ ಇಬ್ಬರು ಶಾಸಕರು ಬಗ್ಗುವಂತೆ ಕಾಣಿಸ್ತಾ ಇಲ್ಲ. ಒಳಗಡೆನೆ ಒಂದು ಕಡೆ ಮಳವಳ್ಳಿ ನರೇಂದ್ರ ಸ್ವಾಮಿ, ಇನ್ನೊಂದು ಕಡೆ ಬಸವರಾಜ ರಾಯರೆಡ್ಡಿ ಕುದೀತಾ ಇದ್ದಾರೆ. ಇಬ್ಬರು ಶಾಸಕರು ಕೂಡ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆಗಿಬಿಟ್ಟಿದೆ. ಇನ್ಯಾವಾಗ ರೀ ನಮ್ಮನ್ನೆಲ್ಲ ಮಿನಿಸ್ಟರ್ ಮಾಡೋದು? 100 ದಿನ ಮುಗಿಸಿ ಮುನ್ನುಗ್ತಾ ಇದೆ ಸರ್ಕಾರ. ಇದರ ನಡುವೆ ನಮ್ಗೆ ಯಾವಾಗಪ್ಪ ಮಿನಿಸ್ಟರ್ ಮಾಡೋದು? ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆಗಿಬಿಟ್ಟಾಗ ಖಾಲಿ ಇದ್ದರೆ ಏನಾದರೂ ನಾವು ಕೇಳ್ಕೊಳ್ಬಹುದಾಗಿತ್ತೇನೋ. ಇಲ್ಲ ಯಾರಿಗಾದರೂ ಹೆಚ್ಚುವರಿ ಖಾತೆಗಳನ್ನು ಕೊಟ್ಟಿದ್ದರೆ ಅದನ್ನೇನಾದರೂ ಸಣ್ಣ ಪುಟ್ಟ ಖಾತೆಗಳನ್ನಾಗಿ ಮಾಡಿ ಕೊಡ್ತಾರೇನೋ ಅಂತ ನಾವು ಕಾಯಬಹುದಾಗಿತ್ತು. ಏನೂ ಇಲ್ಲ. ಶಾಸಕಾಂಗ ಸಭೆಯನ್ನು ಮಾಡಿದ್ರು, ಸಮಾಧಾನ ಮಾಡಿದ್ರು, ಏನಾದರೂ ಪ್ರಯೋಜನ ಆಯಿತಾ ಅಂದರೆ ಏನೂ ಆಗಿಲ್ಲ ಅಂತ ಅವ್ರಿಗೆ ಕೋಪ. ಆಪ್ತರ ಬಳಿಯಲ್ಲಿ ಪದೇ ಪದೇ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ ಇಬ್ಬರೂ ಕೂಡ. 2.5 ವರ್ಷದ ನಂತರ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಆಗ್ತಾ ಇದೆ, ಆಗ ಇವರಿಗೆ ಅವಕಾಶ ಸಿಗಬಹುದು ಅಂತ ಮಾತು ಕೂಡ ಇದೆ. ಹಾಗಾಗಿ ಅಸಮಾಧಾನ ಇದ್ದರೂ ಕೂಡ ಮೇಲ್ನೋಟಕ್ಕೆ ತೋರಿಸ್ಕೊಳ್ಳದೆ ಸುಮ್ಮನಿದ್ದಾರೆ. ಆಪ್ತರ ಬಳಿ ಮಾತ್ರ ಮಾತಾಡ್ಕೋತಾ ಇದ್ದಾರೆ. ಇವ್ರ ಜೊತೆಗೆ ಟಿ ಬಿ ಜಯಚಂದ್ರ ಅವರಿಗೂ ಅಸಮಾಧಾನ ಇದೆ. ದೆಹಲಿಯ ವಿಶೇಷ ಪ್ರತಿನಿಧಿಯನ್ನಾಗಿ ಮಾಡಿದ್ದು ಅಷ್ಟೇನೂ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಬಿ ಆರ್ ಪಾಟೀಲ್, ವಿನಯ್ ಕುಲಕರ್ಣಿ ಅವರಿಗೂ ಬೇಸರ ಇದೆಯಂತೆ. ಆಪ್ತರ ಬಳಿಯಲ್ಲಿ ಪದೇ ಪದೇ ನೋವು ತೋಡಿಕೊಳ್ತಾ ಇದ್ದಾರೆ ಈ ನಾಯಕರುಗಳು. ಕೇಳಿಸ್ಕೊಳ್ಳಿಕ್ಕೆ ಶಿವು ಇದ್ದಾರೆ. ಶಿವು, ಏನಿದು ಆಪ್ತರ ಕತೆ? ಆಪ್ತ ಮಿತ್ರರೆಲ್ಲ ಸೇರಿಕೊಂಡು ಬೇಸರವನ್ನು ಹೊರಹಾಕ್ತಾ ಇದ್ದಾರಂತೆ ತಮ್ಮ ತಮ್ಮ ಆಪ್ತರ ಬಳಿಯಲ್ಲಿ. ಇದರಲ್ಲಿ ರಾಯರೆಡ್ಡಿ ಅವರ ಹೆಸರು ಕೇಳಿ ಬರ್ತಾ ಇದೆ, ನರೇಂದ್ರ ಸ್ವಾಮಿಯವರ ಹೆಸರಿದೆ, ಜಯಚಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ ಅಂತ ರಮಕಾಂತ್ ಬಿ ಆರ್ ಪಾಟೀಲ್ ಪತ್ರವನ್ನ ಬರೆದ ನಂತರ ಶಾಸಕರ ಅಸಮಾಧಾನ ಹೊರಗೆ ಬಿದ್ದಿತ್ತು. ತದನಂತರ ಅದನ್ನ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ಅದನ್ನ ಅಲ್ಲಿಗೆ ಶಮನ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡಿದ್ರು. ಅದು ಸದ್ಯಕ್ಕೆ ಶಮನ ಕೂಡ ಆಗಿತ್ತು. ಆದ್ರೆ ಇದೀಗ ಮತ್ತೆ ಅದು ಉಲ್ಬಣ ಆಗ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವರು ದಿನಕ್ಕೊಬ್ಬ ಸಚಿವರಿಗೆ ಪತ್ರವನ್ನ ಬರೀತಾ ಇದ್ದಾರೆ. ಯಾಕೆಂದ್ರೆ ಸಂಪುಟದಲ್ಲಿ ತಮಗೆ ಅವಕಾಶ ಸಿಗ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ ಇವತ್ತು ಹಿರಿಯ ಶಾಸಕರು ಬೇಸರಗೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಸವರಾಜ ರಾಯರೆಡ್ಡಿ, ಹಾಗೆ ವಿನಯ್ ಕುಲಕರ್ಣಿ, ಮಳವಳ್ಳಿ ನರೇಂದ್ರ ಸ್ವಾಮಿ ಪ್ರಮುಖವಾಗಿ ಇರುವಂತವರು. ಯಾಕೆಂದ್ರೆ ತಮಗೂ ಕೂಡ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಈಗ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆಗಿದೆ. ಬೇರೆ ಬೇರೆಯವ್ರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಿರಿಯರಾಗಿದ್ರು ಕೂಡ ನಮ್ಮನ್ನ ಕಡೆಗಣಿಸಿದ್ದಾರೆ ಅನ್ನುವಂತ ಅಸಮಾಧಾನ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಆಪ್ತರ ಬಳಿ ಪದೇ ಪದೇ ಈ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಮೇಲ್ನೋಟಕ್ಕೆ ಯಾವುದನ್ನು ಕೂಡ ಬಹಿರಂಗ ಪಡಿಸ್ತಾ ಇದ್ರು, ಒಳಗೊಳಗೆ ಅವರ ಅಸಮಾಧಾನ ಹೆಚ್ಚಾಗ್ತಾ ಇರುವಂತದ್ದು ನಿಜ. ಜೊತೆಗೆ ಸಂಪುಟದಲ್ಲಿ ಮುಂದೆ ಈಗ ಇನ್ನೊಂದು ಆಶಾಭಾವನೆ ಅಂದ್ರೆ 2.5 ವರ್ಷಗಳ ನಂತರ ಸಂಪುಟವನ್ನ ಪುನಾರಚನೆ ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ ತಮಗೆ ಅವಕಾಶ ಸಿಗಬಹುದು ಅನ್ನುವಂತ ಒಂದು ಆಲೋಚನೆ ಕೂಡ ಇದೆ. ಹಾಗಾಗಿ ನಾಯಕರ ವಿರುದ್ಧ ಪದೇ ಪದೇ ಅವರು ಮಾತನಾಡ್ತಾ ಇದ್ದಾರೆ. ತಮ್ಮ ಆಪ್ತರ ಬಳಿ ಹಿರಿಯ ನಾಯಕರ ವಿರುದ್ಧವಾಗಿ ಅಸಮಾಧಾನಗಳನ್ನ ತೋಡ್ಕೊಳ್ತಾ ಇದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೂರವಾಣಿ ಮೂಲಕ ಅವರನ್ನ ಮಾತುಕತೆ ನಡೆಸಿದ್ರು ಕೂಡ ಅಸಮಾಧಾನ ಬಗೆಹರಿತಾ ಇಲ್ಲ. ಮುಖ್ಯಮಂತ್ರಿಗಳು ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು ಕೂಡ ಅವರ ಅಸಮಾಧಾನ ಕಡಿಮೆ ಆಗಿಲ್ಲ. ಅದರ ಜೊತೆಗೆ ಈಗ ಟಿ ಬಿ ಜಯಚಂದ್ರ ಅವರು ಕೂಡ ಸೇರ್ಕೊಂಡಿದ್ದಾರೆ. ಬಿ ಆರ್ ಪಾಟೀಲ್ ಅವರು ಕೂಡ ಮತ್ತೆ ಸೇರ್ಪಡೆ ಆಗಿದ್ದಾರೆ. ಯಾಕೆಂದ್ರೆ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳಿಂದ ಇರುವಂತವರು, ಪಕ್ಷ ಸಂಘಟನೆಯನ್ನ ಮಾಡಿದಂತವರು, ಹಿರಿಯ ನಾಯಕರು ನಾವು, ನಮ್ಮನ್ನ ಕಡೆಗಣಿಸಲಾಗಿದೆ ಅನ್ನುವಂತಹ ಕೋಪ ಅವರಿಗೆ ಇದೆ. ಯಾಕೆಂದ್ರೆ ಸಹಜವಾಗಿ ಕೆಲವರು ಹೊಸಬರಿಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಜೊತೆಗೆ ಎನ್ ಎಸ್ ಬೋಸರಾಜು ಅಂತವರು ಆ ಚಲಾವಣೆಯಲ್ಲಿ ಇಲ್ಲದೆ ಇರುವಂತವ್ರಿಗೂ ಕೂಡ ಎಂ ಎಲ್ ಸಿ ಅಲ್ಲ, ಎಂ ಎಲ್ ಎ ಅಲ್ಲ, ಅಂತವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಕೋಪ ಈ ನಾಯಕರಿಗಿದೆ. ಹಾಗಾಗಿ ಇದನ್ನ ಶಮನ ಮಾಡುವಂತ ಪ್ರಯತ್ನಗಳು ಆಗ್ತಾ ಇದ್ರು ಕೂಡ ಅವರ ಅಸಮಾಧಾನ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ರಾಯರೆಡ್ಡಿ ಅವರು ಒಂದು ಕಡೆ ಪತ್ರಗಳ ಮೇಲೆ ಪತ್ರಗಳನ್ನ ಬರಿತಾ ಇದ್ದಾರೆ. ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ನೇರವಾಗಿ ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ವರಿಷ್ಠರು ಇವರನ್ನ ಯಾವ ರೀತಿಯಾಗಿ ಸಂಭಾಳಿಸ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವು.